ಆಮೇಲೆ ಎರಡು ಜನ ಒಂದು ಎಮ್ ಎಲ್ ಎ ಒಂದು ಎಮ್ ಎನ್ ಎಂ ಪಿ ಒಂದು ಎರಡು ಜನ ಎಮ್ ಎನ್ ಸಿ ಟೋಟಲ್ 39 ಜನ ಮತದಾರರು ಅದರಲ್ಲಿ ಎಂ ಪಿ ಅವ್ರು ಬಂದಿಲ್ಲ ಆಮೇಲೆ ಇಬ್ಬರು 39ರಲ್ಲಿ 3 ಜನ ಗೈರಾಗಿದ್ದು 36 ಜನ ಇದ್ದರು ಸ್ಕ್ರೂಟನಿ ಆಯಿತು ಸ್ಕ್ರೂಟನಿಯಲ್ಲಿ ಎರಡು ನಾಮಿನೇಷನ್ಸು ಎರಡು ಜನ ಪ್ರೆಸಿಡೆಂಟ್ಗೆ ನಾಮಿನೇಷನ್ ನಮ್ಮ ಲಕ್ಷ್ಮೀ ದೇವಮ್ಮ ಅವರು ಆಮೇಲೆ ಸಂಗೀತ ಎಲ್ಲ ಮುಬಾರಕ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ಗೆ ನಮ್ಮ ಸಂಗೀತ ಅವರು ಆಮೇಲೆ ಅಪೂರ್ವ ಸ್ಕ್ರೂಟನಿಯಲ್ಲಿ 4 ಅಪ್ಲಿಕೇಶನ್ ನಾಮಿನೇಷನ್ ಅಕ್ಸೆಪ್ಟ್ ಆಯಿತು ಅಪ್ರೂವ್ ಆಯಿತು ನಂತರ ಮುಬಾರಕ್ ಅವರು ಮತ್ತು ಅಪೂರ್ವ ಅವರು ವಿಡ್ರಾ ಮಾಡಿದ್ರು ವಿಡ್ರಾವಲ್ಗೆ ಟೈಮ್ ಕೊಟ್ಟಾಗ ಅವರು ನಾವು ವಿಡ್ರಾ ಮಾಡ್ತೀವಿ ಏನು ಕಾರಣ ಮಾಡ್ಕೊಳ್ಳೋದಕ್ಕೆ ಕಾರಣ ನನಗೆ ತಿಳಿದ ಹಾಗೆ ಅವರಲ್ಲಿ ನಂಬರ್ಸ್ ಇರಲಿಲ್ಲ ಅದರ ಜೊತೆಗೆ ಸುಮ್ಮನೆ ಈಗ ಯಾಕೆ ಎಲ್ಲ ಚುನಾವಣೆ ಆಗೋದು ಅಂತೇಳಿ ಅದಕ್ಕಾಗಿ ಅದರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನವರು ಒಂದು 4 ಜನ ಅವ್ರ ಜೊತೆಗಿದ್ದರು ಅವರು ಸಹ 4 ದಿವಸ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ನಮಗೆ ತೊಂದರೆ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತೇಳಿ ಆ ಒಂದು ತೀರ್ಮಾನ ಮಾಡಿ ವಾಪಸ್ ಮನವೊಲಿಸಿದ್ರು ಸರ್ ಅವರು ನಾವು ಸಂತೋಷದಿಂದ ಅವ್ರನ್ನ ಅವ್ರು ಬಂದು ಹೇಳಿದರು ನಮಗೆ ನಾವು ವಿಡ್ರಾ ಮಾಡಬೇಕು ಭಾರಿ ಸಂತೋಷ ಒಳ್ಳೆ ತೀರ್ಮಾನ ಮಾಡಿ ನಮ್ಮ ಜೊತೆ ಕೆಲಸ ಮಾಡೋಣ ಅಂತ ಅವ್ರಿಗೆ ನಾವು ನಾನು ನಮ್ಮ ಎಮ್ ಎಲ್ ಎ ಅವರು ಇಬ್ಬರೂ ಭಾರಿ ಒಳ್ಳೆ ತೀರ್ಮಾನ ಮಾಡಿದ್ರಿ ಸಂತೋಷ ಮುಂದೆ ಎಲ್ಲ ಜೊತೆ ಕೆಲಸ ಮಾಡಿದ್ದೆ ನಮ್ಮ ಪಾರ್ಟಿನಿಂದ ಅವ್ರಿಗೆ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಸಹ ಮಾಡಿದ್ದೀವಿ ಎಲ್ಲ ಅವಕಾಶಗಳು ಮತ್ತು ಕಾರಣ ಕೆಲವು ಎಲೆಕ್ಷನ್ ಸಂದರ್ಭದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವನು ಕಾರಣ ಹೇಳಿ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದರು ನಂತರ ಮತ್ತೆ ಅವ್ರದ್ದು ಆವಾಗಿಂದ ನಮ್ಮ ಸಂದರ್ಭದಲ್ಲಿ ಇರಲಿಲ್ಲ ಅದ್ರ ಜೊತೆಯಲ್ಲಿ ಪಾರ್ಟಿನಿಂದ ಸಸ್ಪೆಂಡ್ ಅವ್ರಿಗೆ ಸಸ್ಪೆನ್ಷನ್ ರಿವೋಕ್ ಆಗಿದೆ ಹಾಗಾಗಿ ಆ ಸಮಸ್ಯೆ ಹಾಗೆ ಉಳ್ಕೊಂಡಿದೆ ಇವತ್ತು ಚುನಾವಣೆಯಲ್ಲಿ ನಾವು ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದು ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಹ ಅವರು ಭೇಟಿ ಮಾಡಿ ಹೇಳಿದ್ದೆ ಹಾಗಾಗಿ ಅದನ್ನು ಪ್ರಶ್ನೆಯೇ ಬಂದಿಲ್ಲ ನಾವು ಸಹ ನಮ್ಮ ಪ್ರಭುತ್ವದಿಂದ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿದ್ದೀವಿ ಎಲ್ಲ 16 ಜನ ಸದಸ್ಯರು ನನಗೂ ಬಿಟ್ಟು 16 ಜನ ಸದಸ್ಯರು ಅವರ ಒಪಿನಿಯನ್ ಆ ಒಪಿನಿಯನ್ನಲ್ಲೂ ಸಹ ನಾವು ಅವರ ಒಪಿನಿಯನ್ ತೊಗೊಂಡೆಲ್ಲ ತೀರ್ಮಾನ ನಾರಾಯಣ ಸ್ವಾಮಿ ಅವರು ಎಮ್ ಎಲ್ ಸಿ ಎಲ್ಲ ಅವ್ರದ್ದು ಅಭಿಪ್ರಾಯ ಕೊಟ್ಕೊಂಡು ಅಭಿಪ್ರಾಯ ಮಾಡಿ ಎಲ್ಲ ತೀರ್ಮಾನ ಮಾಡಿ ಒಗ್ಗಟ್ಟಾಗಿ ನಾವು ಘೋಷಣೆ ಮಾಡಿದ್ದೇವೆ ಎಲ್ಲರೂ ಹೇಳಿದ್ರು ನಾನು ಮಾತಾಡಿದೆ ಒಂದು ಜವಾಬ್ದಾರಿ ನಿಮ್ಮ ಪಾಲ್ಗೆ ಬಂದಿದೆ ನೀವು ಇದನ್ನು ಅವಕಾಶ ಆದರೆ ನೀವು ಕೊಟ್ಟು ಕೂಡ ಹೀಗೆ 6 ಗಂಟೆಗೆ ವಾರ್ಡ್ಗಳು ನಿಲ್ಬೇಕು ವಾರಕ್ಕೆ 1-2-3 ವಾರ್ಡು ನೀವು ಬಿಲ್ ಮಾಡಬೇಕು ಎಲ್ಲರಿಗೂ ಜೊತೆ ಪಕ್ಷ ಆ ಪಕ್ಷ ನಾವು ಎಲ್ಲರಿಗೂ 35 ಜನ ಸದಸ್ಯರಿದ್ದಾರೆ ಯುನಾನಿಮಸ್ ಆಗಿ ನೀವು ಎಲೆಕ್ಟ್ ಆಗಿ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಒಂದು ಮಾಡ್ಕೊಂಡು
ಫಲಿತಾಂಶವೂ ಬಂದಿದೆ. ಇವತ್ತು ನಮ್ಮ ನಾಯಕರಾದಂಥ ನಜೀರಣ್ಣ ಅವರು, ಹಾಗೆ ನಮ್ಮ KPCC ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ SMLC ಅಂತ ನಮ್ಮ ನಾರಾಯಣ ಸೋಮಣ್ಣ ಅವರು, ಹಾಗೂ ನಮ್ಮ ಈ ಟೌನ್ ಹಾಕಿನ ಅಧ್ಯಕ್ಷ ಆದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ ಪ್ರಸಾದ್ ಅವರು, ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ನಮ್ಮ MLC ಅನಿಲ್ ಅಣ್ಣವರು, ಎಲ್ಲ ಕರಸಭಾ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಚುನಾವಣೆ ಬಂದು ನಾವು ಕೊಟ್ಟ ಸರ್ ಖುಷಿಯಾಗಿದೆ. ಯಾಕಂದರೆ ಎಲ್ಲ ಮೆಂಬರ್ಸು ಏನು ಮಾಡೋದಂದ್ರೆ ಅಭಿವೃದ್ಧಿ ಮುಖ್ಯ, ಎಲೆಕ್ಷನ್ ಮುಖ್ಯ, ಅಭಿವೃದ್ಧಿ ಮುಖ್ಯ ಇರೋದ್ರಿಂದ ನಾವೆಲ್ಲರೂ ಇನ್ನಸ್ ಹಾಕಿದ್ದೀವಿ. ಅವರು ಅಪ್ಲಿಕೇಶನ್ ಹಾಕಿದ್ರು, ಮುಬಾರಕ್ ಅವರು ಇನ್ನೊಬ್ಬರಿಗೆ ಹಕ್ಕು ಹಾಕಿದ್ರು, ಆಮೇಲೆ ನಮ್ಮ ಕಡೆ ಅಧ್ಯಕ್ಷ ಉಪಾಧ್ಯಕ್ಷ ನಾವು ಹಾಕಿದ್ವಿ. ಅವ್ರು ಏನು ಮಾಡಿದ್ರು, ಮುಬಾರಕ್ ಅವರು ಆಮೇಲೆ ಅವರು ಇನ್ನೊಬ್ಬರು ಏಜೆಂಟ್ ಹಾಕಿದ್ದರು, ಈಗ ಅವರು ನಾಮಿನೇಷನ್ನ ವಿಡ್ರಾ ಮಾಡ್ಬೋದು. ಸಂತೋಯಿತು, ಈ ರೀತಿ ಹೋಗ್ಬೇಕು, ಎಲೆಕ್ಷನ್ ಮಾಡಬಾರ್ದು, ಅಧ್ಯಕ್ಷ ಚುನಾವಣೆ ಇದೆಲ್ಲ ಏನಕ್ಕೆ, ಏನೋ ಒಂದು ಮಾಡಿಕೊಂಡು ಅದು ಅಭಿಯಾನ ಕೋಲಾರಲ್ಲಿ ಸ್ವಲ್ಪ ಅಭಿವೃದ್ಧಿ ಇನ್ನು ಅದು ಮುಂದೆ ತಗೊಳ್ಬೇಕಂತ ಎಲ್ಲ ಸಾಕಾಗುತ್ತೆ ನಾವು ಕೇಳಿದ್ವಿ. ಅದಕ್ಕೆ ಒಪ್ಪಿಕೊಂಡಿದ್ದೆಲ್ಲ ಮಾಡಿ ತುಂಬ ಖುಷಿಯಾಗಿದೆ. ರಾಜಕೀಯ ಇದ್ದಾಗ ನೋಡಿ, ಒಂದು ಮರದಲ್ಲಿ ಮಾವಿನಕಾಯಿ ಇದೆ ಅಂದರೆ ನಾಲ್ಕು ಕಲ್ಲ, ಅದು ಮರದಲ್ಲಿ ಕಾಯಿ ಇರೋದ್ರಿಂದ ಕಲ್ಲ. ಒಂದು ರಾಜಕಾರಣಿ ಏನೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಏನೋ ಒಂದು ಮಾಡಿದ್ರೆ ಅದು ಕಾಮನ್ ಜನದ ನಮ್ಗೆ ತಪ್ಪಲ್ಲ, ಅದು ಮಾಡೋದು ಅವ್ರವ್ರ ಪಕ್ಷದ ಅವ್ರವ್ರ ಜವಾಬ್ದಾರಿ ಅಂತ. ಆಮೇಲೆ ಎಲ್ಲರೂ ಬೇರೆ ಬೇರೆ ಪಕ್ಷದ JDS ಅವ್ರು ಸಪೋರ್ಟ್ ಮಾಡಿದ್ರೆ, ಎಲ್ಲರೂ ಸಪೋರ್ಟ್ ಮಾಡಿ SDP ಆಲ್ ಪಾರ್ಟೀಸ್ ಎಲ್ಲರೂ ಸೇರಿ JDS ಅವರು ಸೇರಿ BJP ಎಲ್ಲ ನಮ್ಮ ಕಾಗುತ್ತೆ ಅಂತ. ಇವಾಗ ನಮ್ಗೆ ಯಾಕಂದ್ರೆ ಇನ್ನೊಂದಾಗ ಬಿಟ್ಕೊಟ್ರಲ್ಲ, ಇನ್ನೊಂದು ಎಲ್ಲರೂ ನಮ್ಗೆ ಬಿಟ್ಟಿರೋದ್ರಿಂದ ಎಲ್ಲ ಪಕ್ಷದ ಮುನ್ಸಿಪಾಲಿಟಿ ಸದಸ್ಯರಿಗೆ ನಾನು ತಿಳಿಸ್ತೇನೆ. ಮುಂದೆ ಬಿಡಿ ಶಾಸಕರಾದಂತ ಅವರು ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರು ನಾವು ಎಲ್ಲ ಸೇರಿ ಈ ನಗರನ ಸ್ವಚ್ಛ ನಗರ ಮಾಡಬೇಕು. ತುಂಬಾ ಉತ್ಸಾಹ ಇದ್ದಾರೆ, ಯುವಕರು ತುಂಬಾ ಸಹಕಾರ ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಅದ್ರ ಜೊತೆಗೆ ಎಲ್ಲರನ್ನು ಗಮನಕ್ಕೆ ತಗೊಂಡು ಮಾಡಿಕೊಂಡು ಈ ನಗರನ ಸ್ವಲ್ಪ ಸ್ವಚ್ಛ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ರೋಡ್ ತನಕ ಇಲ್ಲ.